ತಮ್ಮ ಹೆಸರು ಅಮ್ಮ? ನನ್ನ ಹೆಸರು ಕಮಲ. ಹಿಂದಿನ ಪರಂಪರೆಗೆ ಈಗಿಗೆ ಹೋಲಿಸಿದ್ರೆ ಏನನ್ಸುತ್ತೆ? ಹಿಂದೆ ಎಲ್ಲ ಜನಗಳಿಗೂ ಹಣಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಮತ್ತು ಜನಗಳ ಸಂಬಂಧ ತುಂಬ ಜಾಸ್ತಿ ಬೇಕು ಅಂತ ಅನ್ನಿಸ್ತಾ ಇತ್ತು. ನಾವೆಲ್ಲ ಹಾಗೆ ಬೆಳೆದವರು. ನಮ್ಮ ಮನೆಗೆ ತುಂಬ ದೊಡ್ಡ ಮನೆ, ನಮ್ಮ ತಾಯಿ ತಂದೆ ಎಲ್ಲ ಇದ್ದರು ಬಳೆಪೇಟೆಯಲ್ಲಿ. ನಮ್ಮ ಮನೆ ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ದೊಡ್ಡಮ್ಮನ ಮಕ್ಕಳು, ನಮ್ಮ ತಾಯಿ ಜೊತೆಲಿ ಹುಟ್ಟಿರೋರು ಅವ್ರ ಮಕ್ಕಳೆಲ್ಲ ಬರೋರು, ನಮ್ಮ ತಂದೆ ಜೊತೆಲಿ ಹುಟ್ಟಿರೋ ನಮ್ಮ ಚಿಕ್ಕಪ್ಪನ ಮಕ್ಕಳು, ಅದು ಅಲ್ದಿರ ಹಳ್ಳಿಯಿಂದ ತುಂಬ ಜನ ಬರೋರು. ಯಾಕೆಂದರೆ ನಮ್ಮ ಮನೆ ಇದ್ದಿದ್ದು ಬಳೆಪೇಟೆಯಲ್ಲಿ, ಅಲ್ಲಿ ಕಳಾಸ್ಪಾಳ್ಯಂ ಬಸ್ ಸ್ಟ್ಯಾಂಡ್ ಹತ್ತಿರ, ರೈಲ್ವೆ ಸ್ಟೇಷನ್ ಹತ್ತಿರ. ಕೆ ಎಸ್ ಆರ್ ಟಿ ಸಿ ಅವಾಗಿನ್ನೂ ಆಗಿರಲಿಲ್ಲ, ಸುಮ್ಮನೆ ಬಸ್ಸುಗಳೆಲ್ಲ ಬರ್ತಾ ಇತ್ತು. ಆದ್ದರಿಂದ ನಮಗೆ ಜನಸಂಪರ್ಕನೇ ಜಾಸ್ತಿ. ಈಗ ಬರ್ತಾ ಬರ್ತಾ ಸಂಸ್ಕೃತಿ ಹೆಸರಲ್ಲಿ ತುಂಬ ಡೆವಲಪ್ ಆಗಿದೆ ಅಂತ ಅನ್ಕೋತಾ ಇದ್ದಾರೆ. ಸ್ವಲ್ಪ ಕೆಳಗಡೆ ಇಳಿತಾ ಇದ್ದೀವಿ ಅಂತ ನಮ್ಮ ವಯಸ್ಸಿನವ್ರಿಗೆ ಆ ಥರ ಭಾವನೆ. ನಿಮ್ಮದೆಲ್ಲ ಅವಾಗ ತುಂಬ ಕುಟುಂಬ ಅನ್ಕೋತೀನಿ? ಹೌದು, ನಮ್ಮ ತಂದೆಗೆ 10 ಜನ ಮಕ್ಕಳು ನಾವೆಲ್ಲ. ಎಲ್ರಿಗೂ, ನಮ್ಮ ತಾಯಿ ಇರುವಾಗಲೇ ಎಲ್ರಿಗೂ ಮದುವೆ ಮಾಡಿ, ಅವ್ರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಬಾಣಂತನ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ನಮ್ಮ ತಾಯಿ, ನಮ್ಮ ತಂದೆಗೆ 3 ಜನ ಹೆಂಡತಿದ್ರು. ಅವರಿಬ್ಬರು ಹೋದ್ಮೇಲೆ ನಮ್ಮ ತಾಯಿನ ಮದುವೆ ಆಗಿದ್ದು. ಆದ್ರೂ ನಮ್ಮ ತಾಯಿ ಹಾಗಿರಲಿಲ್ಲ, ಅವರೆಲ್ಲ ಸಂಬಂಧ ಎಲ್ಲರೂ ನಮ್ಮ ತಂದೆ ಮೊದಲನೇ ಹೆಂಡತಿ ಮಕ್ಕಳನ್ನು ಅವ್ರನ್ನೂ ಎಲ್ಲ ಆಧರಿಸ್ತಾ ಇದ್ರು. ಎಲ್ಲ ಅವರ ನಮ್ಮ ತಂದೆಯ ಮೊದಲನೇ ಹೆಂಡತಿ ಮಗಳ ಮಗಳನ್ನು ನಮ್ಮ ಅಣ್ಣಂಗೆ ಮಾಡ್ಕೊಂಡಿದ್ದೀವಿ. ಆ ಥರ ಸಂಬಂಧಗಳು ಅಂತಂದರೆ ಆಗಿನ ಕಾಲದಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಹಾಗೆ ಜನ ಬೇಕು ಮತ್ತು ದುಡ್ಡಿನ ಹಿಂದೆ ಓಡೋದು ಭಾಳ ಕಡಿಮೆ ಆವಾಗೆಲ್ಲ. ಆ ಥರ ಕಾನ್ಸೆಪ್ಟಿಂಗ್ ಶುರುವಾಯ್ತು ಬಿಟ್ಟು ಓಡೋದು? ಇವಾಗ ಒಂದು 30-35 ವರ್ಷದಿಂದ ಈ ಥರ ಇರ್ಬೋದು ಅಂತ ನನ್ನ ಲೆಕ್ಕ. ಬರೀ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು, ಮೊದಲು ನಮ್ಮ ಸಂಸಾರ, ನಮ್ಮ ಮನೆಯವರು, ಪಕ್ಕದ ಮನೆಯವರು, ಅವ್ರು ಎಲ್ಲರನ್ನೂ ಸೇರಿಸ್ಕೋತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ಅಯ್ಯೋ ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ತಾಯಿ, ನಮ್ಮ ತಂದೆ, ಆ ಥರ ಆಯಿತು. ಈವಾಗ ಬೇಕಾದಷ್ಟು ಜನ ಬೇಕಾದ್ರೆ ಹೆಣ್ಮಕ್ಕಳು ಗಂಡಂದ್ರೂ ಬಿಡೋಕ್ಕೆ ರೆಡಿಯಾಗಿರ್ತಾರೆ. ಗಂಡಸರು ಹಾಗೆ ಹೆಣ್ಮಕ್ಳನ್ನು ಬಿಟ್ಟು ರೆಡಿಯಾಗಿರ್ತಾರೆ. ನಾನು 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 1-10 ನಾನು ಅನ್ನೋ ಪದನೇ ಸ್ವಲ್ಪ ಜಾಸ್ತಿ ಅಂತ ಈವಾಗ ನನಗನ್ಸ. ಸುಮಾರು 1-20 ಆ ಥರ ಇರ್ಬೋದೇನೋ ಅಂತ ಅನಿಸ್ತಾ ಇದೆ. ಎಲ್ಲಿ ತಪ್ಪಿದ್ವಿ ಅನಿಸುತ್ತೆ ನಿಮಗೆ? ನಾವೆಲ್ಲ ನಮ್ಮ ಇದು ತಪ್ಪು ನೆಪ್ಪುಗಳ ಪ್ರಶ್ನೆ, ಅದು ಅಷ್ಟು ದೊಡ್ಡ ಮಾತು ನಾನು ಹೇಳೋಕ್ಕಾಗಲ್ಲ. ಅವರವ್ರ ಮನೋಭಾವ ಹೇಗಾಗಿರುತ್ತೋ ಹಾಗೆ ಆಗುತ್ತೆ ಅವರು, ಮತ್ತು ಬೆಳೆದಿರೋರ ಸಂಸ್ಕಾರನೂ ಅದೇ ಥರ ಆಗುತ್ತೆ. ಇವಾಗ ಯಾರೋ ಒಬ್ಬರು, ಒಂದು ಹುಡುಗಿ ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಹೋಗ್ತಾಳಲ್ವಾ, ಅವಾಗ ಆ ಹುಡುಗಿ ತಂದೆ ತಾಯಿ ಹೇಳಬೇಕು, ನೀನು ಅವ್ರ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಹೇಗೆ ನೋಡ್ತಾ ಇದೆಯಮ್ಮ, ಅದೇ ಥರ ನೀನು ನಿಮ್ಮ ಅತ್ತೆ ಮಾವನು ಅದೇ ಥರ ನೋಡ್ಕೊ, ಮನೇಲಿರೋರನ್ನು ಹಾಗೆ ನೋಡ್ಕೊ ಅಂತ ಹಾಗೆ ಹೇಳಬೇಕು. ನಮಗೆಲ್ಲ ಅದೇ ಥರನೇ ಹೇಳ್ಕೊಡ್ತಾಯಿದ್ರು, ನಾವು ನಮ್ಮ ಮಕ್ಕಳಿಗೂ ಅದೇ ಥರ ಹೇಳ್ಕೊಟ್ವಿ. ಈಗ ಎಲ್ಲನೂ ಸ್ವಲ್ಪ ಈ ಮೊಬೈಲ್ ಫೋನುಗಳೆಲ್ಲ ಬಂದಿರೋದ್ರಿಂದ ಸ್ವಲ್ಪ ನಿನ್ನ ಮಾತೇನು ನಡೀಲಿ, ಅವ್ರೇನು ಕೇಳಿದ್ರೆ ನೀನು ಅದನ್ನು ಮಾಡೋದೇನು ಬೇಕಾಗಲ್ಲ, ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳು ಅಂತ ದೊಡ್ಡವರು ಅದೇ ಥರ ಮಕ್ಕಳಿಗೆ ಹೇಳ್ತಾರೆ. ನಾನು ಕೆಲವು ಕಡೆಯೆಲ್ಲ ನೋಡಿದ್ದೀನಿ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅವರು ಆ ಥರ ಹೇಳೋದನ್ನು. ಯಾಕೆಂದರೆ ಒಂದು ಕಡೆ ಹೆಣ್ಮಗಳನ್ನ ಕೊಟ್ಟಮೇಲೆ ಅವ್ರ ಮನೇಲಿ ಅವಳು ಇರ್ತಾಳೆ, ಯಾಕೆಂದರೆ ನಮ್ಮ ಮನೆಗೆ ಬಂದಿರೋ ಸೊಸೆ ಅಂತ ನಾವೂ ಚೆನ್ನಾಗಿ ನೋಡ್ಕೊಳ್ತೀವಲ್ವ, ಆ ಥರ ಇರಬೇಕು. ಕೆಲವರು ಆ ಥರ ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದು ಯಾಕೆ ಅಂತಂದರೆ ಈ ಜನಗಳಿಗೆ ಈಗೋ ತುಂಬ ಜಾಸ್ತಿ ಆಗ್ತಾ ಇದೆ. ಅದೇ ಬೇಗ ಬೇಗ ಹೊಟ್ಟೋಗೋಣ, ನಾವು ಸರಿ, ನಾವೇ ಕರೆಕ್ಟು ಅಂತನೋ ಆ ಥರ ಮನೋಭಾವ. ಅವಾಗ ನಿಮ್ಮ ತುಂಬ ಕುಟುಂಬ ಇತ್ತು, ಏನು ಸಮಸ್ಯೆ ಇದ್ರು ಮನೇಲಿ ಒಬ್ರು ದೊಡ್ಡವ್ರು ಇದ್ರು ನೋಡ್ಕೊತಿದ್ರು, ಸಮಸ್ಯೆ ಈಸಿಯಾಗಿ ಸಾಲ್ವ್ ಆಗೋದು ಅನ್ಕೋತೀವಿ. ಹೌದು, ಈಗ ಇಬ್ಬರೇ ಹೋದ್ರೆ ಸಮಸ್ಯೆಗಳು ಬಂದಾಗ ಹ್ಯಾಂಗ ಬಗೆಹರಿಸ್ಕೋತಾರೆ, ಯಾರ ಹತ್ರ ಹೋಗ್ತಾರೆ, ಯಾರನ್ನ ಕೇಳ್ಬೇಕು ಅವರು? ಅವರು ಇವಾಗ ಸಮಸ್ಯೆಗಳನ್ನ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳು ಜಾಸ್ತಿ ಏನು ಬರೋದಿಲ್ಲ, ಅವ್ರಾಗ ಅವ್ರು ತಂದ್ಕೊಳ್ತಾರೆ ಅಂತ ನಂಗನ್ಸುತ್ತೆ. ಯಾಕೆಂತಂದ್ರೆ ಇವಾಗ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ ಅಂತ ಇದ್ಕೊಳ್ಳಿ, ಮಾತಾಡಿಕೊಂಡು ನಾನು ಸ್ವಲ್ಪ ಮಾಡ್ತೀನಿ ನೀನು ಸ್ವಲ್ಪ ಮಾಡು ಆ ಥರ ಇಟ್ಕೊಳ್ಳೋಣ, ಹಾಗೆ ಮಾಡಿಕೊಂಡು ತಿರ್ಗಾ ಯಾರು ಫಸ್ಟ್ ಮನೆಗೆ ಬರ್ತಾರೋ ಸ್ವಲ್ಪ ನಾನು ಮಾಡ್ತೀನಿ, ಆಮೇಲೆ ನೀನು ಆ ಥರ ಮಾತಾಡಿಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ. ಕೆಲವರೆಲ್ಲ ಆ ಥರ ಮಾತಾಡೋದಕ್ಕೆ ಹಿಂದೇಟು ಹಾಕ್ತಾರೋ ಏನೋ ತುಂಬ, ಅದಕ್ಕೋಸ್ಕರ ಈ ಥರ ಡೈವರ್ಸ್ಗಳು ಇದು
ಜಾಸ್ತಿ ಆಗ್ತಾ ಇದೆ. ನಮಗೆ ಮದುವೆ ಆಗಿ ನಾಳೆ ಜೂನ್ಗೆ 50 ವರ್ಷ ಆಗುತ್ತೆ. ನಾನು ನಮ್ಮ ಯಜಮಾನರು ನಾವು ಚೆನ್ನಾಗಿದ್ದೀವಿ. ಆ ಥರ ಅದೇನು ಗೊತ್ತಾ, ಇವರು ಯಾರಾದರೂ ಆಗಲಿ ಯಾರು ತಪ್ಪುಗಳನ್ನ ಕಂಡುಹಿಡಿಯೋದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾರು ಹೇಗಿದ್ದಾರೋ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ಆ ಥರ ಮಾಡಬೇಕು, ಬೇರೆಯವ್ರಿಗೂ ಅದೇ ಹೇಳ್ಕೊಡ್ಬೇಕು. ಆ ಥರ ಅವರು ಅದನ್ನೇ ಕಲ್ತ್ಕೋಬೇಕು. ಇವಾಗ ಯಾರೋ ಏನೋ ಒಂದು ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ನಾನು ಬೇಕಾದಷ್ಟು 1000 ತಪ್ಪು ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅದನ್ನು ಯಾರೋ ಒಂದು ತಪ್ಪು ಮಾಡಿದ್ರೆ ಅದನ್ನೇ ದೊಡ್ಡದು ಮಾಡಬಾರ್ದು. ಯಾರು ಹೇಗಿದ್ದಾರೋ ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಲ್ವಾ? ಕರೆಕ್ಟಾ ನಾನು ಹೇಳ್ತಾ ಇರೋದು? ಹಾಗೆ ಅಂತ ನಮ್ಗೆ ಅನಿಸುತ್ತೆ. ಯಾಕೆಂದರೆ ನಾವು ಹಾಗೆ ತುಂಬ ಜನ ಜಾಸ್ತಿ, ಒಂದು ನಮ್ಮನೇಲಿ ಒಂದು ಹೊತ್ತಿಗೆ ಒಂದು 30 ಜನ ಊಟ ಮಾಡ್ತಾ ಇದ್ರು. ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಅತ್ತಿಗೆದಿರಿ ಎಲ್ಲ ಅಡುಗೆ ಮಾಡ್ತಾ ಇದ್ರು. ಆ ಥರ ಇರ್ತಾ ಇದ್ರು. ನಮ್ಮ ಅತ್ತೆ ಮನೆಯವರು ಅಷ್ಟೇ, ನಮ್ಮ ಅತ್ತೆಗೆ 7 ಜನ ಮಕ್ಕಳು. ಅವರು ಎಲ್ಲರೂ ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಜಾಸ್ತಿ ಬರೋರು. ಅವ್ರ ಗಂಡಂದರು, ಅವ್ರ ಮಕ್ಕಳು, ಒಬ್ಬರಿಗೆ 5 ಜನ ಮಕ್ಕಳಿದ್ರು, ಇನ್ನೊಬ್ರಿಗೆ 6 ಜನ ಮಕ್ಕಳಿದ್ರು, ಹೆಣ್ಮಕ್ಳಿಗೆ ಇನ್ನೊಬ್ರಿಗೆ 2 ಮಕ್ಕಳು. ಎಲ್ಲರೂ ಬರ್ತಾಯಿದ್ರು. ನಾವು ಇದ್ದಿದ್ದು ನಮ್ಮ ಅತ್ತೆ ಮನೆ ಅಕ್ಕಿಪೇಟೆಯಲ್ಲಿ. ನಮ್ಮ ತಂದೆ ತಾಯಿನೂ ಹಾಗೆ ಹೇಳ್ಕೊಟ್ಟಿದ್ರು, ಅವರೆಲ್ಲ ಬರ್ತಾರೆ. ಇವಾಗ ನಮ್ಮನೆಗೆ ಹೆಂಗೆ ಬರ್ತಾರೋ ಹಾಗೆ ಅವರು ಬರ್ತಾರೆ. ಹಾಗೆ ಎಲ್ಲ ನಾವು ಒಂದೊಂದ್ಸತಿಗೆ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ 2 ಸೇರು 3 ಸೇರು ಹಿಟ್ಟು ಚಪಾತಿ ಕಲಿಸಿ ಎಲ್ಲರಿಗೂ ಕೊಡ್ತಾಯಿದ್ವಿ. ಆಮೇಲೆ ಒರಳು ಕಲ್ಲಲ್ಲೇ ರುಬ್ಬೋದು, ಇಡ್ಲಿಗಾಗಲಿ ದೋಸೆಗಾಗಲಿ 2 ಸೇರು 2.5 ಸೇರು ಅಕ್ಕಿ ಹಾಕೋದು, 1/4 ಸೇರು ಉದ್ದಿನ ಬೇಳೆ ಹಾಕೋದು, 1 ಅವರ್ಷ್ಟುಗದೆ 1.5 ಗಂಟೆ ಹೊತ್ತೆಲ್ಲ ಕೂತ್ಕೊಂಡು ರುಬ್ಬೋ. ನಾನಾಗಲಿ, ನಮ್ಮ ವಾರ್ಗಿತ್ತಿ ಆಗಲಿ, ಎಲ್ಲ ಅದೇ ಥರ ಮಾಡ್ತಾಯಿದ್ವಿ. ಎಲ್ರಿಗೂ ಬೇಕಲ್ಲ ಅಷ್ಟೊಂದು ತಿಂಡಿ ಮಾಡಬೇಕಲ್ಲ ಮಕ್ಕಳೆಲ್ಲ. ನಾನು 3ನೇ ಸೊಸೆ. ಎಲ್ಲರು ನಮ್ಮ ದೊಡ್ಡತ್ತಿಗೆ ಇದ್ದರು, ನಮ್ಮ ಯಜಮಾನ್ರ ಅಕ್ಕ, ನಮ್ಮ ಯಜಮಾನ್ರ ಅತ್ತಿಗೆ, ಅವರು ಇವಾಗ ರೀಸೆಂಟಾಗಿ ತೀರು ಹೋದರು. ಅವರು ಎಲ್ಲರೂ ಒಟ್ಟಿಗೆ ಆ ಥರನೇ ಇದು ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳೋದು ಮಾತಾಡೋದು ಏನು ಬೇಕಾಗಿಲ್ಲ. ನಮ್ಮ ಪಾಡಿಗೆ ನಾವೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ವಿ. ಎಲ್ಲ ಹಾಗೆ ಆಗ್ತಾ ಇತ್ತು. ಅಲ್ಲ, ನಾನೇ ಗೆಲ್ಬೇಕು ಅಂತ ಅನ್ನೋ ಮನೋಭಾವ ಯಾರಿಗೂ ಇರಲಿಲ್ಲ. ಅದರಿಂದ ಆ ಥರ ಪ್ರಾಬ್ಲಮ್ಸ್ ಬರ್ತಾ ಇರಲಿಲ್ಲ. ಇವಾಗ ನನ್ನ ಮಾತೇ ಗೆಲ್ಬೇಕು, ನಾನೇ ಸರಿ ಅಂತ ಅನ್ನೋ ಭಾವ ಇದ್ರೆ ಆವಾಗಾದ್ರೆ ಕಷ್ಟ ಆಗುತ್ತೆ. ಅದು ಅಲ್ದಿರ ನಮ್ಮ ಅತ್ತೆ ಇದ್ರು ಜಾಸ್ತಿ. ಆಗಿನ ಕಾಲದಲ್ಲಿ ಎಲ್ಲಾನು ಅವರು ಯಜಮಾನ್ರ ಮಾತೆ ಕೇಳೋದೇ ಜಾಸ್ತಿ. ಯಾಕೆಂತಂದ್ರೆ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ಇದಿರ್ತಾ ಇರಲಿಲ್ಲ ಅಲ್ವಾ? ನಾವೆಲ್ಲ ಕೆಲ್ಸಕ್ಕೆ ಹೋಗಲಿಲ್ಲ, ನಾವೆಲ್ಲ ಓದಿದ್ರು, ನಮ್ಮ ಕೆಲಸ ಮಾಡ್ತಾ ಇದ್ರು. ನಾವು ಮದುವೆ ಆಗೋಷ್ಟೊತ್ತಿಗೆ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ವಿ. ಕೆಲ್ಸಗಳಿಗೆಲ್ಲ ಯಾರು ಹೋಗ್ತಾ ಇರಲಿಲ್ಲ ಅವಾಗ. ಹೆಣ್ಮಕ್ಳು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲ? ಇವಾಗ ನಮ್ಮ ತಂದೆ ಮನೇಲಿ ಎಲ್ಲ ಅನುಕೂಲವಾಗಿದ್ರು, ಎಲ್ಲ ಒಳ್ಳೆ ಗಂಡಂದ್ರೆ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡೋಂಥ ಗಂಡ್ಮಕ್ಳಿಗೆ ಕೊಟ್ಟು ಮದುವೆ ಮಾಡಿದ್ರೆ ಸಾಕು, ಹಾಗೆ ಇರ್ತಾರೆ ಹೆಣ್ಮಕ್ಳು. ಬೇರೆಯವರಾದರೆ ಅದೃಷ್ಟ ಕೆಟ್ಟು ವಿಧವೆಯರಾದರೆ ಪಾಪ ಅಂತ ಅವರು ಕೆಲಸಕ್ಕೆ ಹೋಗ್ಬೇಕು, ಮಕ್ಕಳು ಮರಿಯನ್ನು ಸಾಕಬೇಕು ನೋಡ್ಕೋಬೇಕು ಅಂತ. ಆವಾಗೆಲ್ಲ ಜಾಸ್ತಿ ಅದೇ ಥರನೇ ಯೋಚನೆ ಮಾಡ್ತಾ ಇದ್ರು. ಏನು ಓದಿದ್ರಿ ನೀವು ಆಗಿನ ಕಾಲಕ್ಕೆ? ನಾನು ಬಿ ಎ ಮಾಡಿದ್ರಿ? ಅಷ್ಟೇ, ನಾನು ಓಪನ್ ಯೂನಿವರ್ಸಿಟಿಲಿ ಮಾಡಿದ್ದು. ಅಷ್ಟೇ ಅಂತೀರಿ? ಸ್ವಲ್ಪ ಇಲ್ಲ ಇಲ್ಲ, ಅದು ಸ್ವಲ್ಪ ಉಳ್ಕೊಂಡಿತ್ತು, ನಾನು ಪೂರ್ತಿ ಮಾಡೋಕ್ಕಾಗಲಿಲ್ಲ. ನಾನು ಭಾರತೀಯ ವಿದ್ಯಾಭವನದಲ್ಲಿ ಸಂಗೀತನೂ ಕಲ್ತ್ಕೊಂಡಿದ್ದೆ. ನೀವು ಹಾಡ್ತೀರಿ? ಹಾಡ್ತಾ ಇದ್ದೆ. ಇವಾಗ ಕಷ್ಟ ಹಾಡೋದು, ಸ್ವಲ್ಪ ಕಷ್ಟ. ಶಾಸ್ತ್ರೀಯ ಸಂಗೀತ ಕರ್ನಾಟಕ ಕರ್ನಾಟಕ. ಹೌದಾ? ಆ ಥರ ಏನೋ ಅದೆಲ್ಲ ದೇವ್ರು ಕೊಟ್ಟಿದ್ದು ಬರ. ಯಜಮಾನ್ರು ಏನು ಮಾಡ್ತಿದ್ರು? ಅವರು ಕೆನರಾ ಬ್ಯಾಂಕಲ್ಲಿ ಆಫೀಸರ್ ಆಗಿದ್ರು, ಆಮೇಲೆ ರಿಟೈರ್ ಆಯಿತು. ಅವಾಗೆಲ್ಲ ಜಾಸ್ತಿ ಜನಗಳಿಗೆ ಅವರ ಆಸೆಗಳೆಲ್ಲ ಬಹಳ ಲಿಮಿಟ್ಟು. ಇವಾಗೇನೋ ಸ್ಕೈ ಲಿಮಿಟ್ ಅಂತಾರಲ್ಲ, ಆ ಥರ ಎಲ್ಲ ಏನೂ ಇರಲಿಲ್ಲ. ಏನೋ ಒಂದು ಇರೋದಕ್ಕೆ ಒಂದು ತುಂಬ ಅದೃಷ್ಟ ಇದ್ದರೆ ಚೆನ್ನಾಗಿರೋ ಮನೆ, ಇಲ್ಲದ್ರೆ ಒಂದು ದೊಡ್ಡವ್ರು ಕೊಟ್ಟಿರೋದು ಒಂದು ಇರೋದಕ್ಕೆ ಒಂದು ಮನೆ ಇರುತ್ತೆ, ಅಥವಾ ಬಾಡಿಗೆ ಮನೆಯೋ. ಎರಡೊತ್ತು ಊಟ ಮಾಡಿಕೊಂಡು ಹಬ್ಬಗಳಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಡು ಆ ಥರ ಇದ್ದರೆ, ಮನೆಗೆ ಯಾರು ಬಂದರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರನ್ನ ನೋಡ್ಕೊಳ್ಳೋಷ್ಟು ಅಷ್ಟು ಅನುಕೂಲ ದೇವ್ರು ಕೊಟ್ಟಿದ್ರೆ ಅಷ್ಟು ಸಾಕು ಅಂತಲೇ ಎಲ್ಲರೂ ಅಂದ್ಕೊಳ್ತಾ ಇದ್ರು. ನಾವೆಲ್ಲ ಹಾಗೆ ಅಂದ್ಕೊಳ್ತಾ ಇದ್ವಿ. ತುಂಬ ಲಕ್ಸುರಿಯಸ್ ಆಗಿ ಲ್ಯಾವಿಷ್ಯ ಖರ್ಚು ಮಾಡಬೇಕು, ಲಕ್ಸುರಿಯಸ್ ಆಗಿರಬೇಕು ಅಂತ ಆಸೆಗಳೆಲ್ಲ ಜಾಸ್ತಿ ಪಡ್ತಾ ಇರಲಿಲ್ಲ ಯಾರೂ. ಈಗ ಹೆಚ್ಚಾಗಿದೆ ಅಂತೀರಿ? ಹೆಚ್ಚಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರು ನೋಡ್ಕೊಂಡು ಒಬ್ಬರು
ನಮಗೆ ಬೇಕಾ ಬೇಡ ಆ ಮಾತಿರಲಿ ಬೇಡ ಅಲ್ಲ ಬೇರೆಯವ್ರ ಮನೇಲಿ ಏನೋ ಇದೆ. ಸೊ ನಮ್ ನಾವು ಆ ತರ ಎಲ್ಲ ಅವಾಗೆಲ್ಲ ಜಾಸ್ತಿ ನಾನು ಅಂತಾನೆ ಅಲ್ಲ ಬೇರೆಯವರು ನನ್ನ ಜೊತೆ ಅವ್ರು ಇದ್ದಿರೋರು ಅವರು ಆ ತರ ಎಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ. ನಮಗೆ ಬೇಕು ಎಲ್ಲ ಬೇಕು ಅವ್ರ ಮನೇಲಿ ಏನೋ ಇದೆ ನಾವು ತಗೊಂಡ್ಬಿಡೋಣ ಆ ಥರ ಆಸೆ ಪಡೋರು ಬಹಳ ಕಮ್ಮಿ ಜನ ಇದ್ರು. 100 to 10 ಇರ್ತಾ ಇದ್ರು, 5 ಇರ್ತಾ ಇದ್ರು ಏನೋ ಅಷ್ಟೇ. ತುಂಬಾ ಜನ ಈಗಿನ ಪರಿಸ್ಥಿತಿ ದೊಡ್ಡವ್ರದ್ದು ಏನಾಗಿದೆ ಅಂದ್ರೆ ಅವ್ರನ್ನ ಈಗಂತೂ ನೀವು ಅದೃಷ್ಟವಂತರು, ಎಲ್ಲ ಚೆನ್ನಾಗಿದ್ದೀರಿ ಮನೆಗೆ ಓಕೆ. ಇಂಥ ಅದೃಷ್ಟ ಕೆಲವು ಮಂದಿ ಮಾತ್ರ ಇದೆ ಈಗ. ಹೌದು, ತುಂಬಾ ಜನ ಒಂಟಿತನ ಅನುಭವಿಸ್ತಾ ಇದ್ದಾರೆ, ಮಕ್ಕಳು ಯಾರು ಕೇರ್ ಮಾಡ್ತಿಲ್ಲ ಅಂತಾರೆ, ತಮ್ಮ ನೀಡ್ಸ್ ಯಾರು ಕೇಳೋರೇ ಇಲ್ಲ, ಕಡೆಗಣಿಸ್ತಾ ಇದ್ದಾರೆ. ಮಕ್ಕಳಿಗೋಸ್ಕರ ಎಲ್ಲವನ್ನು ನಾವು ಮಾಡಿದ್ವಿ. ಹೌದು, ಅದು ತುಂಬ ದೊಡ್ಡ ಸಮಸ್ಯೆ. ಇವಾಗ ಏನು ಗೊತ್ತಾ, ಈ ಟಿ ವಿಲಿ ಕೂಡ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರ್ತಾ ಇರುತ್ತೆ. ನಾವು ನಮ್ಮ ತಂದೆ ತಾಯಿಯೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರು, ಅದಕ್ಕೋಸ್ಕರ ಅವ್ರಿಗೆ ಎಲ್ಲ ಅನುಕೂಲ ಇರುವಂಥದ್ದು ಯಾವುದಾದ್ರು ಒಂದು ಫ್ಲ್ಯಾಟ್ ಕೊಡಿಸ್ಬಿಡೋಣ ಅವ್ರು ಅಲ್ಲಿರಲಿ ಅಂತ. ಆ ಥರ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಜಾಸ್ತಿ ಬರುತ್ತೆ. ನಮ್ಮ ಜೊತೆ ಇರಲಿ ಅವರು, ನಾವು ಅವ್ರನ್ನ ನೋಡ್ಕೊಳ್ಳೋಣ ಅಂತ ಅನ್ನುವಂಥ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಇವಾಗ ಯಾರೋ ಇಲ್ಲದೆ ಇರೋರು ಪಾಪ ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ, ನೋಡ್ಕೊಳ್ಳೋರು ಯಾರು ಇರಲ್ಲ, ಅವ್ರ ಹತ್ರ ದುಡ್ಡಿರುತ್ತೆ ಅಂತ ಅವ್ರು ಹೋಗಿ ಪಾಪ ಕೈಲಾಗದೇ ಇರುವಾಗ ವೃದ್ಧಾಶ್ರಮದಲ್ಲಿರೋದು ಬೇಕು ಅವ್ರಿಗೆ ಆ ಟೈಮಲ್ಲಿ. ಇವಾಗ ನಾವೆಲ್ಲೋ ಇರ್ತೀವಿ, ಇವಾಗ ಅವ್ರಿಗೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಚೆನ್ನಾಗಿ, ನಮಗೆ ವಿದ್ಯೆ ಎಲ್ಲ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಒಂದು ಚೆನ್ನಾಗಿರೋದೊಂದು ಅಪಾರ್ಟ್ಮೆಂಟ್ ಯಾವುದಾದ್ರು ಕೊಡಿಸ್ಬಿಟ್ಟು ಅಲ್ಲಿ ಆ್ಯಂಟಿಸ್ಕಿಡ್ ಫ್ಲೋರ್ ಇರಬೇಕು, 24 hours ಡಾಕ್ಟರ್ಸ್ ಇರಬೇಕು ಅಂಥದ್ದೆಲ್ಲ ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಅಲ್ಲಿ ಇಟ್ಬಿಡೋಣ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ನೀವು ಅದಕ್ಕೇನು ಹೇಳ್ತೀರ? ಎಲ್ಲವನ್ನು ದುಡ್ಡಿನಿಂದ ಕೊಂಡುಕೊಳ್ಳುವ ಹೊತ್ತು ಬಂತು. ಆಗಲ್ಲ, ಎಲ್ಲಾದರೂ ಎಲ್ಲಾನು ದುಡ್ಡಿಂದ ಹ್ಯಾಕ್ ಕೊಂಡ್ಕೊಳಕ್ಕಾಗುತ್ತೆ? ಆಗಲ್ಲ. ಇವಾಗ ಆರೋಗ್ಯ ಕೂಡ ಅವ್ರು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ವಿನ ನಾವು ದುಡ್ಡು ಕೊಟ್ಟರೆ, ಅದು ದೈವಾನುಗ್ರಹನೇ. ಆರೋಗ್ಯನೂ ಸರಿ ಹೋಗ್ಬೇಕಾದ್ರು ಆಮೇಲೆ ಮುಖ್ಯವಾಗಿ ವಯಸ್ಸಾದವ್ರಿಗೆ ಸೌಕರ್ಯಕ್ಕಿಂತ ಒಂದಿಷ್ಟು ಹತ್ತಿರ ಇಟ್ಕೊಂಡು ಮಾತಾಡೋರು ಬೇಕು. ಹೌದು, ಮಾನಸಿಕ ನೆಮ್ಮದಿ ಬೇಕು. ಆಮೇಲೆ ಕಷ್ಟ ಸುಖ ಇವ್ರಿಗೆ ಕೇಳಬೇಕು ಅಂತ ಇರ್ತದೆ, ಅದನ್ನ ಯಾರು ಮನ ಬಿಚ್ಚಿ ಮಾತಾಡೋದಿಲ್ಲ. ಒಂದು 10 ದೊಡ್ಡವ್ರ ಹತ್ರ ಕುತ್ಕೊಂಡು ಮಾತಾಡುವಷ್ಟು ವ್ಯವಧಾನ ಕಳ್ಕೊಂಡ್ಬಿಟ್ಟು. ಅಲ್ಲ, ಅವರೆಲ್ಲ ಒಂದು ಕುರ್ಜಿ ಮೇಲೆ ಕೂತಿದ್ರೆ ಒಂದು ಕುರ್ಜಿ ಹತ್ರ ಹೇಳ್ಕೊಂಡು ಹೋಗಿ ಕೂತ್ಕೊಂಡು, ಏನು ಚೆನ್ನಾಗಿದ್ದೀರಾ, ನೀವು ಹೇಗಿದ್ದೀರಾ, ಆರೋಗ್ಯ ಹೇಗಿದೆ, ಬನ್ನಿ ನೀವು ನಮ್ಮ ಜೊತೆ ರಸ್ತೆಯಲ್ಲಿ ಸ್ವಲ್ಪ ಓಡಾಡಿ ಅಂತ ಆ ಥರ ಎನ್ಕರೇಜ್ ಮಾಡಿದ್ರೆ ಪರವಾಗಿಲ್ಲ. ಇನ್ನೇನು ಬೇಕಿಲ್ಲ ಅವರಿಗೆ. ಅಲ್ಲ, ಕೊನೆ ತಲೆ ಏನು ಇವಾಗ ಇನ್ನೇನು ಬೇಕಾಗಿರುತ್ತೆ, ವಯಸ್ಸಾಗ್ತಾ ಆಗ್ತಾ ಹಶುವೂ ಜಾಸ್ತಿ ಆಗಲ್ಲ. ಇವಾಗ ನನ್ನದೇ ಅನುಭವ ತಗೊಳ್ಳಿ, ನಂಗೆ 69 ನಾನು ಮೊದಲೆಲ್ಲ ತುಂಬ ಜಾಸ್ತಿ ಕೆಲಸ ಮಾಡ್ತಾ ಇದ್ದೆ, ಜಾಸ್ತಿ ತಿಂತಾ ಇದ್ದೆ, ಹಾಗೆ ಇರ್ತಾ ಇದ್ದೆ. ಇವಾಗ ಬರ್ತಾ ಬರ್ತಾ ಅದೆಲ್ಲ ಪ್ರಕೃತಿ ಸಹಜ ಅಲ್ವಾ, ಅಂಥ ಟೈಮಲ್ಲೇ ಜನಗಳು ಬೇಕು ಅಂತ ಅನಿಸೋದು. ಅಂಥ ಟೈಮಲ್ಲೇ ಇವಾಗ ಯಾರು ಬರಲಿ ನಮ್ಮ ಹತ್ರ, ಒಂದು 10 ಮಾತಾಡಲಿ, ನಮ್ಮ ಜೊತೇಲಿ ಇರಲಿ. ನೀವು ಮಧ್ಯಾಹ್ನ ಆದರೆ, ಅಮ್ಮ ನೀನು ಕಾಫಿ ಕುಡಿದ್ಯಾ, ನಿನ್ನ ಕಾಫಿ ಬೇಕಾ? ಸಾಮಾನ್ಯವಾಗಿ ನಾವೆಲ್ಲ ಮಧ್ಯಾಹ್ನ ಇವಾಗ ಕಾಫಿನೇ ಕುಡಿಯೋದು ಬಿಟ್ಬಿಟ್ಟಿದ್ದೀವಿ. ಅದೇ ಹೇಳಿದ್ನಲ್ಲ, ಏನೋ ಒಂದು ಪ್ರಾಬ್ಲಮ್ಮು, ಹೆಲ್ತ್ ಇಶ್ಯೂಸ್. ಸಾಮಾನ್ಯವಾಗಿ ತುಂಬ ಅದೃಷ್ಟವಂತರಿಗೆ ಆ ಥರ ಆರೋಗ್ಯದ ಪ್ರಾಬ್ಲಮ್ಸ್ ಏನು ಇರೋದೇನೋ, ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಬರ್ತಾ ಇರುತ್ತೆ. ಅಮ್ಮ ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ, ಏನೋ ಒಂದೆರಡು ಮಾತಾಡೋಣ ಅಂತ ಅನ್ಕೊಂಡೆ, ಯಾಕೋ ನಿಮ್ ಜೊತೆ ಮಾತಾಡ್ಬೇಕು ಅನ್ಸ್ತು, ನಮ್ಮ ಅಮ್ಮನ ಜೊತೆ ಮಾತಾಡ್ದಂಗೆ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಖುಷಿ ಆಯ್ತು ಎಲ್ಲ, ಯಾಕೆಂದ್ರೆ ಕಳ್ಕೊಂಡ್ಬಿಟ್ಟಿದೀವಿ ನಾವು, ಎಲ್ಲದನ್ನು ಕಳ್ಕೊಂಡಿದೀವಿ. ಕಳ್ಕೊತಾ ಇದ್ದೀವಿ, ಇನ್ನು ಪೂರ್ತಿ ಕಳ್ಕೊಂಡಿಲ್ಲ. ಅದು ಇನ್ನ ಮುಂದಕ್ಕೆ ಜಾಸ್ತಿ ಆ ಥರ ಕಳ್ಕೊಂಡ್ಬಿಡ್ತೀವೋ ಏನು. ನಿಮ್ಮ ಮಗಳು ವಿಚಾರಕ್ಕೆ ಬರೋದಾದ್ರೆ, ಮಗಳು ಅಳಿಯ ಹಾಗೆ ಏನ್ ಅನ್ಸುತ್ತೆ? ಅವರೆಲ್ಲ ತುಂಬ ನಮ್ಮ ಅಳಿಯ, ನನ್ನ ಮಗಳು ಅಂದ್ರೆ ನನ್ನ ಮಗಳು, ಬಹಳ ಒಳ್ಳೆ ಹುಡುಗೆ, ಓಪನ್ ಮೈಂಡೆಡ್, ತುಂಬಾ ಚೆನ್ನಾಗೆಲ್ಲ ಯಾವಾಗ್ಲೂ ಓಪನ್ ಹಾರ್ಟೆಡ್ ಆಗಿ ಮಾತಾಡ್ತಾಳೆ, ನಮಗೆಲ್ಲ ಸ್ವಲ್ಪ ಹೇಳಿದ ಮಾತು ಕೇಳ್ತಾಳೆ. ನಮ್ಮ ಅಳಿಯ ಅಂತೂ ಒಳ್ಳೆ ಸುಸಂಸ್ಕೃತವಂತರು, ಅವ್ರ ನಮ್ಮ ಅಳಿಯನೇ ಅಲ್ಲ, ಅವ್ರ ತಂದೆ ತಾಯಿ ಇದ್ದರು ಅವರು ಹಾಗೆ, ಅವ್ರ ಮನೇಲಿ 9 ಮಕ್ಕಳು, ನಮ್ಮ ಅಳಿಯನೇ ಕೊನೆಯವರು. ಎಲ್ರಿಗೂ ಹಾಗೆ, ಬಹಳ ದೊಡ್ಡವ್ರನ್ನ ಕಂಡ್ರೆ ತುಂಬ ಆತ್ಮೀಯತೆ, ಮರ್ಯಾದೆ, ಏನು ಬೇಕು ಎಲ್ಲ ವಿಚಾರಿಸೋದು, ಹಾಗೆ ಅವರು ತುಂಬ ಇದು. ನಮ್ಮ ಮಗಳು ಅಷ್ಟೇ, ಅವರ ಅತ್ತೆ ಮಾವ ಎಲ್ಲ ಬಂದಾಗೆಲ್ಲನೂ ಅವ್ರನ್ನೆಲ್ಲ ಕೇಳಿ ನಿಮ್ಗೇನು ಬೇಕು ಅಂತ ಕೇಳಿಬಿಟ್ಟು ಅಡುಗೆ ಮಾಡಿಕೊಡ್ತಾ ಇದ್ರು.
ಅವರ ಅತ್ತೆ ಮಾವ ಎಲ್ಲ ಬಂದಾಗ ಅವರ ಅತ್ತೆ ಯಾವಾಗಲೂ ನನಗೆ ಹೇಳೋರು, ನೀವು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ ಆ ಕಿಲಾಗೆ ಅಂತ. ಹೌದು, ಅದು ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿದ್ದು. ಇವಾಗಲೂ ನಮ್ಮ ಯಜಮಾನ್ರ ಅಕ್ಕ ಅವರು ಎಲ್ಲರೂ ಬಂದರೆ ನಮ್ಮನ್ನು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ನಾನು 3 ದಿನಕ್ಕೆ 4 ದಿನಕ್ಕೆ ಒಂದು ಸತಿ ಫೋನ್ ಮಾಡಿ ಕೇಳ್ತಾರೆ, ಹೇಗಿದೆಯೇ ಏನು ಎತ್ತ ಅಂತ ಎಲ್ಲ. ಅದ ಇಂಟಿಮೇಸಿ ಬೇಕು ಜನಗಳು. ಈಗಿನ ಹುಡುಗರಲ್ಲಿ ಯಾರು ಮಾತು ಕೇಳೋದೇ ಇಲ್ಲ, ಮದುವೆ ಮಾಡಿಬಿಡ್ತೀವಿ, ಕಳಿಸ್ಬಿಡ್ತೀವಿ, ಏನೋ ನೋಡ್ಬಿಡ್ತೀವಿ, ಆಮೇಲೆ ಅಲ್ಲಿ ಸಮಸ್ಯೆ ಆದಾಗ ಓ ಅಂತ ಕೂತ್ಕೊಂತಾರೆ. ದೊಡ್ಡವ್ರು ಹೋಗಿ ಬಗೆಹರಿಸ್ಬೇಕು ಈಗ ಅಂತ ಕಾಲ. ನಾನು ಪ್ರಕಾರ ನಾನು ಹೇಳೋದೇನು ಅಂತಂದರೆ, ಯಾವುದೇ ಗಂಡ ಹೆಂಡತಿ ಆಗಲಿ ಮದುವೆ ಆದಮೇಲೆ ಒಂದು ಕಮಿಟ್ಮೆಂಟ್ ಇರಬೇಕಲ್ವ. ಅವರಿಬ್ಬರು ಏನು ಮಾತಾಡ್ತಾರೆ, ಏನು ಜಗಳ ಆಡ್ತಾರೆ, ಅದು 4 ಗೋಡೆಗಳ ಮಧ್ಯೆ ಇದ್ದರೆ ಯಾವುದೇ ಸಮಸ್ಯೆನೂ ಬರಲ್ಲ, ಯಾವ ಸಮಸ್ಯೆನೂ ಬರಲ್ಲ ನನ್ನ ಪ್ರಕಾರ ಅದು. ನಾನು ನಮ್ಮ ಯಜಮಾನ್ರು ತುಂಬ ಜಗಳ ಆಡ್ತೀವಿ. ಆ ಜಗಳ ಆಡಿದ್ರೂ ಅದನ್ನ ಅಲ್ಲೇ ಬಿಡಬೇಕು, ಮನಸ್ಸಲ್ಲಿ ಇಟ್ಕೊಳ್ಳೋದಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರು ನನಗೆ ಬೇಕು, ಅವರು ಮನಸ್ಸಲ್ಲಿ ಅದನ್ನೇ ಅನ್ಕೋಬೇಕು, ನಾವು ಅದನ್ನೇ ಮನಸ್ಸಲ್ಲಿ ಅನ್ಕೋಬೇಕು. ಮದುವೆ ಆಗಿ ಬಂದಮೇಲೆ ನಮ್ಮನೆಯವರು, ನನಗೆ ಬೇಕಾಗಿರುವಂಥ ವಸ್ತು ಇದು, ನಮ್ಮ ಪದಾರ್ಥ, ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ನಮ್ಮನೆಯವರು ನಮಗೆ ಆ ಥರ ಅನುಬಂಧ ಬೆಳೆಸ್ಕೋಬೇಕು. ಅದು ಜಗಳ ಆಡಿದ್ದನ್ನು ನಾವೇ ಬಗೆಹರಿಸ್ಕೋಬೇಕು. ಇನ್ನು ಬೇರೆಯವ್ರ ಹತ್ರ ಹೇಳೋದು ಅಂತಂದರೆ ಗಾದೆನೇ ಇದೆ, ಸಂಸಾರ ಗೊತ್ತು ವ್ಯಾಧಿ ಇರತ್ತು ಅಂತ ಅಲ್ವಾ. ಮಕ್ಕಳಿಗೆ ಹೆಂಗಾರೆ, ಮಗಳಿಗೆ ಹೋಗೋ ಮುಂದೆ ತಾಯಿ ಏನು ಹೇಳ್ಕೊಡ್ಬೇಕು ಮಗಳಿಗೆ ಗಂಡನ ಮನೆಗೆ ಹೋಗೋ ಮುಂದೆ? ಅಲ್ಲ, ಇವ್ರು ಸರಿಯಾಗಿರ್ಬೇಕಪ್ಪ, ಅವರು ಇವ್ ನಾವು ಸರಿಯಾಗಿರೋದು ನೋಡಿ ಅವ್ರು ಕಲ್ತ್ಕೋಬೇಕು. ಮೂಲ ಇಲ್ಲಿದೆ, ನಾವು ಸರಿಯಾಗಿರ್ಬೇಕು. ಹೇಳ್ಕೊಡೋದು ಇರಲಿ, ಇವಾಗಂತೂ 100 ಮಾತು ಹೇಳಿದ್ರೆ 3 ಮಾತು ನಮ್ಮ ಮಾತು ಕೇಳಿಸ್ಕೋತಾರೋ ಇಲ್ವೋ ಗೊತ್ತಿಲ್ಲ ಜನ, ಅಂತೂ ಹೇಳ್ತಾ ಇರ್ಬೇಕು. ಅದೇ ಪ್ರಪಂಚ. ನೀವೇನು ಹಾಕೊಟ್ಟಿದ್ದೀರಿ ನಡೀತಾ ಇದ್ದಾರೆ, ನಡಿಬೇಕು ಅಂತಾನೆ ನಮ್ಮ ಮನಸ್ಸಲ್ಲಿ. ಅವರೇನೋ ಸಣ್ಣ ತಪ್ಪು ಮಾಡಿದಾಗ್ಲೂ ನಾವು ತಿದ್ದುತ್ತೀವಿ, ಅವಳು ಅದೇ ಕೇಳಿಸ್ಕೊಳ್ತಾರೆ, ಹೌದು ನಾನು ಈ ಥರ ಮಾಡಬೇಕಾಗಿತ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ತಕ್ಷಣ ಸರಿ ಮಾಡಿಬಿಡ್ತಾಳೆ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಮಕ್ಕಳು, ಇವರೊಬ್ಬರು ಇನ್ನೊಬ್ಬರು. ಇನ್ನೊಬ್ಬ ನನ್ನ ಮಗ, ಅವನು ತುಂಬ ಒಳ್ಳೆ ಹುಡುಗ, ನಾವೆಲ್ಲ ಹೇಳಿದ ಮಾತು ಕೇಳ್ತಾನೆ, ಚೆನ್ನಾಗಿದ್ದಾನೆ, ಕೆನಡಾದಲ್ಲಿ ಇದ್ದಾನೆ. ಹಿಂತಿರುಗಿ ನೋಡಿದಾಗ ಜೀವನ ಏನು ಅನಿಸುತ್ತೆ ನಿಮಗೆ? ನಾವು ಹಿಂದೆ ಕಳೆದ ಜೀವನ ಬಹಳ ಚೆನ್ನಾಗಿತ್ತಪ್ಪ, ತುಂಬ ಚೆನ್ನಾಗಿತ್ತು ಅಂತಂದರೆ ಅದೊಂಥರ ತುಂಬ ಅಪರೂಪವಾದಂಥ ಜ್ಞಾಪಕ. ಅದನ್ನು ಪದೇ ಪದೇ ನೆನೆಸ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದೇ ನಮಗೆ ಶಕ್ತಿ, ನಾವು ಆ ಥರ ಇದ್ವಿ. ನಾವು ನಮ್ಮ ಮಕ್ಕಳಿಗೂ ಅದೇ ಹೇಳ್ತೀವಿ, ನನ್ನ ಮೊಮ್ಮಕ್ಕಳಿಗೂ ಅದೇ ಹೇಳ್ತೀನಿ. ಯಾಕೆಂತಂದರೆ ಹಿಂದೆ ಹೋಗಿದ್ದ ಜೀವನ ತಿರ್ಗಾ ಬರೋದಿಲ್ಲ ಅಲ್ವಾ. ಅದನ್ನು ಒಳ್ಳೊಳ್ಳೆ ನೆನಪುಗಳಾಗಿ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ ಅಲ್ವಾ. ಆ ಥರ ಜೀವನನ ನಾವು ಸರಿ ಮಾಡಿಕೊಂಡು ನಾವು ಸಂತೋಷವಾಗಿದ್ದೆ. ಸಂತೋಷ ಅನ್ನೋದು ಎಲ್ಲೋ ಇರೋದಿಲ್ಲ, ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕಾಗೋದಿಲ್ಲ, ಅದು ನಮ್ಮ ಮನಸ್ಸಲ್ಲೇ ಇರುತ್ತೆ. ಅದನ್ನು ನಾವು ಈಚೆ ತೆಗಿಬೇಕಷ್ಟೆ. ಎಲ್ಲರ ಜೀವನದಲ್ಲೂ ಇರೋ ಥರನೇ ನಮ್ಮ ಜೀವನದಲ್ಲೂ ಬೇಕಾದಷ್ಟು ಏರುಪೇರುಗಳು ಎಲ್ಲ ಇರುತ್ತೆ. ಅದೇ ಅಲ್ಲಲ್ಲಿ ಅವಾಗಲೇ ನಾವು ಏನೋ ಒಂದು ಸ್ವಲ್ಪ ಕಸ ಬಿದ್ದರೆ ತಕ್ಷಣ ಕ್ಲೀನ್ ಮಾಡ್ಕೊಂಬಿಡ್ಬೇಕಲ್ವ ಮನೆ ಅಂದಮೇಲೆ, ಆ ಥರ ಮಾಡ್ಕೊಂಬಿಡ್ಬೇಕು. ನಿಮ್ಮ ಅನುಭವದಲ್ಲಿ ಜೀವನ ಅಂದರೆ ಏನಮ್ಮ? ನಮ್ಮ ಅನುಭವದಲ್ಲಿ ಜೀವನ ಅಂದರೆ ಏರುಪೇರು, ಕಷ್ಟ ಸುಖ, ಸಂತೋಷ ದುಃಖ ಎಲ್ಲ ಇದೆ, ಬರೀ ಒಂದೇ ಇರೋದಿಲ್ಲ. ಅದಕ್ಕೆ ಅಲ್ವಾ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಎಲ್ಲ ತಿನ್ನ. ಇನ್ನು ಈ ಗೊಂಬೆ ವಿಷಯಕ್ಕೆ ಬರೋದಾದರೆ, ನೀವು ಅದನ್ನು ಯಾವಾಗಿಂದ ಮೊದಲಿಂದ ನೀವು ಇಟ್ಟಿದ್ದೀರಿ? ನಾವು ನಮ್ಮ ಅಮ್ಮನ ಮನೆಯಲ್ಲಿನು ಗೊಂಬೆಗಳೆಲ್ಲ ನಾವು ಎಲ್ಲ ಇಡ್ತಾ ಇದ್ವಿ. ನಾವು ಅವಾಗೆಲ್ಲ ತುಂಬ ಚಿಕ್ಕವರು, ನಮಗೆಲ್ಲ ಸ್ವಲ್ಪ ಬೇಗನೆ ಮದುವೆನೂ ಆಗೋಯ್ತು. ಅದಕ್ಕೆ ಮುಂಚೆ ನಮ್ಮ ಅಮ್ಮನ ಮನೆಯಲ್ಲಿ ಪದ್ಧತಿ ಅಂತ ಏನು ಇರಲಿಲ್ಲ. ನಾವು ಬಳೆಪೇಟೆಯಲ್ಲಿ ಇದ್ದಿದ್ದರಿಂದ ಅಲ್ಲಿ ಒಂದು ಏಕಾಂಬ್ರ ಸಾವುಜಿ ಚೌಟ್ರಿ ಇತ್ತು. ಅಲ್ಲಿ ಪ್ರತಿ ವರ್ಷ ಬೊಂಬೆ ಹಬ್ಬಕ್ಕೆ ಮುಂಚೆ ತಮಿಳ್ನಾಡಿಂದ ಯಾರೋ ಬಂದು ಬೊಂಬೆಗಳೆಲ್ಲ ಮಾರೋರು. ಅವಾಗ 2 ರೂಪಾಯಿ 3 ರೂಪಾಯಿ ಅವಾಗ ನಮ್ಮ ತಂದೆ ದುಡ್ಡು ಕೊಡೋರು. ನಾವೆಲ್ಲ ನಮ್ಗೆ ಯಾವ್ಯಾವ್ದು ಬೇಕು ಬೊಂಬೆಗಳೆಲ್ಲ ಅವಾಗವಾಗೆಲ್ಲ ತೊಗೊಂಬಂದು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ವಿ. ಮದುವೆ ಆದಮೇಲೂ ನಮ್ಮ ಯಜಮಾನ್ರಿಗೂ ಇಂಟ್ರೆಸ್ಟು, ಎಲ್ಲ ಬೇಕಾದಷ್ಟು ಬೊಂಬೆಗಳೆಲ್ಲ ಜೋಡಿಸಿ ಇಟ್ಟು ಎಲ್ಲ ಮಾಡ್ತಾಯಿದ್ವಿ.
ಯಾವುದು ತುಂಬ ಅವಾಗ ಇವಾಗ ತುಂಬ ಬೆಲೆ ಜಾಸ್ತಿ, ಅವಾಗೆಲ್ಲ ಅಷ್ಟೊಂದು ಬೆಲೆ ಇರಲಿಲ್ಲ, ಆದರೆ ಅಷ್ಟೇ ದುಡ್ಡು ಯಾರ್ತಾನೋ ಜಾಸ್ತಿ ಇರ್ತಾನೋ ಇರಲಿ. ಎರಡನೇ ಮೂರನೇ 50 ಪೈಸ, 1.5 ರೂಪಾಯಿ, 5 ರೂಪಾಯಿ, ಒಂದೊಂದು ಸೆಟ್ ಆದರೆ 15-20 ರೂಪಾಯಿ ಆ ಥರ ಇತ್ತಾಯಿತು. ನಾವು ಅದನ್ನೇ ಖುಷಿಯಾಗಿ ತಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಎಟ್ಕೋ ಅಷ್ಟನ್ನು ತೊಗೊಂಬಂದು ಇಟ್ಕೊಂಡು ಮಾಡ್ತಾಯಿದ್ವಿ. ದಿನ ಪೂಜೆ ಮಾಡೋದು ಎಲ್ಲ ಮಾಡಿ ನಮಗೆಲ್ಲ ಏನು ಅಷ್ಟೊಂದೇನು ಗೊತ್ತಿಲ್ಲ, ಸುಮ್ಮನೆ ನಮ್ಮ ದೊಡ್ಡವ್ರು ಏನು ಹೇಳಿದಾರೋ ಅದನ್ನು ನಾನು ಹೇಳಿದ್ದೆ ಅಷ್ಟೇ.